ಇಂದು ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂದರೆ ಎಪ್ಪತ್ತೈದನೇ ವರ್ಷವನ್ನು ಆಚರಿಸುತ್ತಿದೆ ಭಾರತ ಹೀಗಿರುವ ಭಾರತ ಆಗಬೇಕು ಇದರ ಕಲ್ಪನೆ ಇಂದು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಆ ಜನರಲ್ಲಿ ಕೇಳಬೇಕು ಅಂದರೆ ಪೀಳಿಗೆಗಳಿಂದ ಒಂದೇ ಆಸ್ತಿ ಪಿತ್ರಾರ್ಜಿತವಾದ ಆಸ್ತಿಯಲ್ಲಿ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಆದರೆ ನಮಗೆ ನಮ್ಮ ಮನೆಯ ಸ್ವಾಮಿತ್ವದ ಅಧಿಕಾರ ಪೂರ್ತಿಯಾಗಿ ಲಭ್ಯವಾಗಿಲ್ಲ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಚನೆಯಂತೆ ಪಂಚಾಯತಿ ರಾಜ್ ದಿನದಂದು ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಂದು ಒಂದು ಸ್ವಾಮಿತ್ವ ಯೋಜನೆಯನ್ನು ಪ್ರಾರಂಭ ಮಾಡಿದರು ಮತ್ತು ಈ ಯೋಜನೆಯ ಅಡಿಯಲ್ಲಿ ಇಂದು ದೇಶದಲ್ಲಿ ಅದೆಷ್ಟೋ ವರ್ಷಗಳಿಂದ ಪೂರ್ತಿಗೊಳ್ಳದಂತಹ ಆಸ್ತಿ ಮಾಲೀಕತ್ವವನ್ನು ಡ್ರೋನ್ನಿಂದ ಅದರ ಪೂರ್ತಿ ಚಿತ್ರವನ್ನು ತಯಾರಿಸಿ ರಾಜ್ಯ ಸರ್ಕಾರಗಳ ಜೊತೆ ಸೇರಿಕೊಂಡು ಈ ಸಂಪತ್ತಿ ಕಾರ್ಡಿನ ಅಧಿಕಾರ ಕೊಡಲಾಗಿದೆ ಕೇವಲ ಅಧಿಕಾರ ಮಾತ್ರವಲ್ಲ ಬದಲಾಗಿ ಇದು ಜೀವನದಲ್ಲಿ ಒಂದು ಮೈಲುಗಲ್ಲು ಎಂದು ಸ್ಥಾಪಿತವಾಗಿದೆ ಈ ಮೈಲುಗಲ್ಲು ನಗರದಲ್ಲಿರುವಂತಹ ನಮ್ಮ ಮನೆ ಸಂಪತ್ತು ನಮ್ಮದಾಗಿದ್ರೆ ಅದಕ್ಕೆ ಬ್ಯಾಂಕ್ ಕೂಡ ಸಾಲ ಕೊಡುತ್ತೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನನ್ನ ಇದ್ರೆ ಬ್ಯಾಂಕ್ ಅದಕ್ಕೆ ಯಾವತ್ತೂ ಸಾಲ ಕೊಡ್ತಿರ್ಲಿಲ್ಲ ಆದರೆ ಈ ಸಂಪತ್ತಿ ಕಾರ್ಡ್ ನಮಗೆ ರಾಜ್ಯ ಸರಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಿಂದ ಸಿಕ್ಕಿದಾಗ ನಮಗೆ ಬ್ಯಾಂಕ್ ಕೂಡ ಈಗ ಸಾಲ ಕೊಡೋದಕ್ಕೆ ಸಿದ್ಧವಾಗಿದೆ ನಾನಂತೀನಿ ನರೇಂದ್ರ ಮೋದಿಯವರ ಯೋಚನೆಯ ಕಾರಣದಿಂದ ಈಗ ಜನರಿಗೆ ಸ್ವಾಮಿತ್ವ ಅಂದರೆ ಮಾಲೀಕತ್ವದ ಹಕ್ಕಿನ ಪ್ರಯೋಜನ ಸಿಗತೊಡಗಿದೆ ಗ್ರಾಮೀಣ ಜನರು ಪಂಚಾಯತ್ನ ಒಳಗೆ ತಮ್ಮ ಮನೆಗಳ ಏನು ಜಗಳ ವಿವಾದಗಳಿರ್ತಿದ್ದವು ಸಂಪತ್ತಿನ ವಿವಾದಗಳಿರ್ತಿದ್ದವು ಈಗ ಅವೆಲ್ಲ ಬಂದ್ ಆಗಿವೆ ಅಲ್ಲಿ ಅವರಿಗೆ ಈ ಮಾಲೀಕತ್ವದ ಹಕ್ಕು ಸಿಕ್ಕಿದೆ ಈಗ ಪಂಚಾಯತ್ ಮಧ್ಯಪ್ರವೇಶಿಸಬೇಕಾದ ಅಗತ್ಯ ಇಲ್ಲ ಈಗ ಅವರ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡಿದೆ ಸಂಪತ್ತಿ ಕಾರ್ಡ್ ತೋರಿಸಿ ಬ್ಯಾಂಕಿನಿಂದ ಸಾಲ ತಗೊಳ್ಳಬಹುದು ತಮ್ಮ ಅಧಿಕಾರದೊಂದಿಗೆ ತಮ್ಮ ಸಂಪತ್ತಿನ ಮಾಲೀಕತ್ವವನ್ನು ಸಾಬೀತುಪಡಿಸಿ ತಮ್ಮ ಸಂಪತ್ತನ್ನು ತಮ್ಮದೇ ರೀತಿಯಲ್ಲಿ ಅಂದಗೊಳಿಸ್ತಿದ್ದಾರೆ ಇದು ಒಂದು ಹೊಸ ಯೋಚನೆಯೊಂದಿಗೆ ಜೀವನದಲ್ಲಿ ಒಂದು ಹೊಸ ಪ್ರಾರಂಭ ಮಾಡುವಂತಹ ಅವಕಾಶ ಸ್ವಾಮಿತ್ವ ಯೋಜನೆ ಬಂದಾಗ ಡ್ರೋನ್ನ ಬಳಕೆ ಆಯಿತು ಇಂದು ದೇಶದಲ್ಲಿ ಏವಿಯೇಷನ್ ಡಿಪಾರ್ಟ್ಮೆಂಟ್ ಮೂರು ದಿನಗಳ ಡ್ರೋನ್ನ ಪ್ರದರ್ಶನವನ್ನು ಮಾಡಿದೆ ಮತ್ತೆ ಅದೇನು ತೋರಿಸ್ತದೆ ಅಂದರೆ ಈ ತಂತ್ರಜ್ಞಾನ ಏನಿದೆ ಕೋರ್ಸ್ ಅಂದರೆ ಕಂಟಿನ್ಯೂಯಸ್ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ ಅಂದ್ರೆ ಕೋರ್ಸಿನ ಮೂಲಕ ಸರಕಾರ ನಿಮ್ಮ ಸಂಪತ್ತಿನ ಅಧಿಕಾರಗಳ ರೆಕಾರ್ಡ್ ಡಿಜಿಟಲ್ ಮ್ಯಾಪಿಂಗ್ ಇದರ ಬೃಹತ್ ಹೆಜ್ಜನೆಯನ್ನು ಸ್ವಾಮಿತ್ವ ಯೋಜನೆಯ ಅಡಿಯಲ್ಲಿ ಪ್ರಾರಂಭ ಮಾಡಿದೆ ಪಂಚಾಯತ್ಗಳಲ್ಲಿ ಹವಾಮಾನ ವಿಭಾಗದ ಜೊತೆ ಸೇರಿಕೊಂಡು ಒಂದು ಆಪ್ ಅನ್ನು ಕೂಡ ಸಿದ್ಧಪಡಿಸುವ ವಿಚಾರ ನಡೀತಿದೆ ಈಗ ರೇಡಿಯೋ ಮತ್ತು ಟಿವಿ ಇವುಗಳ ಬದಲಾಗಿ ನಿಮ್ಮ ಪಂಚಾಯತ್ನಲ್ಲೇ ಒಂದು ಆಪಿನ ಮೂಲಕವಾಗಿ ಹವಾಮಾನದ ವಿವರಣೆಯೂ ಬರುತ್ತೆ ಇವರೆಲ್ಲ ಗ್ರಾಮೀಣ ಜನರು ಅವರ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಬರುತ್ತಿದೆ ಸ್ವಾಮಿತ್ವ ಕೇವಲ ಅವರ ಅಧಿಕಾರವನ್ನು ಮಾತ್ರವಲ್ಲ ಬಡವರಿಗೆ ನ್ಯಾಯವನ್ನು ಒದಗಿಸುವಂತಹ ಮಾರ್ಗವಾಗುತ್ತದೆ ಯಾಕಂದ್ರೆ ಜನರು ಎಲ್ಲವನ್ನೂ ಇಲ್ಲ ಅಂತ ಹೇಳಬಹುದು ಆದರೆ ಸ್ವಾಮಿತ್ವದ ಅಡಿಯಲ್ಲಿ ಈ ಡಿಜಿಟಲ್ ಈ ಸಂಪತ್ತು ಕಾರಣೆಯನವರಿಗೆ ಸಿಗತ್ತೆ ಅದೇನೂ ಸುಳ್ಳು ಹೇಳುವುದಿಲ್ಲ ಈಗಂತೂ ಹೊಸ ಪ್ರಾರಂಭ ಇದರಲ್ಲಾಗುವುದು ಸರ್ವಿಸ್ ಸೆಕ್ಟರ್ ಮತ್ತೆ ಡ್ರಾನ್ ಮೂಲಕವಾಗಿ ಯಾರಿಗಾದರೂ ಔಷಧ ತಲುಪಿಸಬೇಕಿದ್ರೆ ಅದು ಅವರ ಮನೆತನಕ ನೇರವಾಗಿ ಅವರ ಮನೆಗೆ ಬಂದು ತಲುಪುತ್ತೆ ಯಾಕಂದ್ರೆ ಈ ಡೇಟಾ ಎಷ್ಟು ದೊಡ್ಡ ಡೇಟಾ ಅಂತಂದ್ರೆ ಕೇವಲ ದೇಶದ ಒಳಗೆ ಒಂದು ಹೊಸ ಉದ್ಯೋಗಾವಕಾಶವನ್ನು ಕೂಡ ಸೃಷ್ಟಿಸುತ್ತದೆ ಸ್ವಾಮಿತ್ವ ಯೋಜನೆಯನ್ನು ತಲುಪಿಸುವ ಗುರಿಯನ್ನು ಕೂಡ ನಾವು ನಿರ್ಧರಿಸಿದ್ದೇವೆ ನಾವಿದನ್ನು ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ನಾವು ದೇಶದ ಪ್ರತಿ ಗ್ರಾಮಕ್ಕೂ ತಲುಪಿಸುವಂತಹ ಕ್ರಮವನ್ನ ಕೈಗೊಳ್ತೇವೆ ಮತ್ತೆ ಸ್ವಾಮಿತ್ವದ ಬಗ್ಗೆ ಚಿಂತಿತರಾಗಬೇಡಿ ಯಾರೂ ಅಗತ್ಯವಿಲ್ಲ ಈ ಸ್ವಾಮಿತ್ವ ನಿಮ್ಮ ಜೀವನದಲ್ಲಿ ಪಾರದರ್ಶಕತೆ ತರತ್ತೆ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಮೋದಿಯವರ ಕನಸು ಗ್ರಾಮಗಳು ವಿವಾದರಹಿತವಾಗಿರಬೇಕು ಮತ್ತು ವಿವಾದರಹಿತವಾಗಿರುವುದಕ್ಕಾಗಿ ಈ ಸ್ವಾಮಿತ್ವಕ್ಕಿಂತ ದೊಡ್ಡ ಬೇರೆ ಯಾವುದೇ ಮಾರ್ಗೋಪಾಯ ಇಲ್ಲ ವಿವಾದರಹಿತವಾಗಿರುವುದಕ್ಕೆ ಇತ್ತೀಚೆಗೆ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಂದು ಮೋದಿಯವರು ಜಮ್ಮು ಕಾಶ್ಮೀರದಲ್ಲಿ ಸ್ವಾಮಿತ್ವದ ಕುರಿತಾಗಿ ಜನರಿಗೆ ಈ ಕಾರ್ಡ್ ಕೊಟ್ರು ಜಮೀನಿನ ಈ ಕಾರ್ಡ್ ಕೊಟ್ರು ಇದು ಕೂಡ ತಂತ್ರಜ್ಞಾನ ನಾನಂತೀನಿ ಇಂದು ಸಮಗ್ರ ದೇಶದಲ್ಲಿ ಎಲ್ರೂ ಇದನ್ನು ಶ್ಲಾಘಿಸುತ್ತಿದ್ದಾರೆ ಜಗತ್ತಿನಲ್ಲಿ ಏನು ವಿವಾದ ಮಾಡೋದಿಲ್ಲ ಆದರೆ ಜಗತ್ತಿನಲ್ಲಿ ಭಾರತದ ಈ ಪ್ರಯತ್ನ ಆಶ್ಚರ್ಯ ಮೂಡಿಸುವಂತಹ ಅಭಿಯಾನ ಹಾಗಾಗಿ ಬನ್ನಿ ನಾವೆಲ್ಲ ಜೊತೆ ಸೇರಿ ಮೋದಿಯವರು ಗ್ರಾಮೀಣ ಅಭಿವೃದ್ಧಿಯ ಕನಸನ್ನೇನು ಕಂಡಿದ್ದಾರೋ ಸ್ವಾಮಿತ್ವದ ಮೂಲಕವಾಗಿ ಈ ಡಿಜಿಟಲ್ ಈ ಸಂಪತ್ತಿನ ಕಾರ್ಡ್ ಏನಿದೆಯೋ ಇದರ ಮೂಲಕವಾಗಿ ಒಂದು ಸಮೃದ್ಧ ಗ್ರಾಮ ಒಂದು ಉದ್ಯೋಗಯುಕ್ತ ಗ್ರಾಮ ಒಂದು ವಿವಾದ ವಿವಾದರಹಿತ ಗ್ರಾಮ ಆ ಗ್ರಾಮದ ಕಲ್ಪನೆ ಮಾಡೋಣ ಮತ್ತು ಈ ಸ್ವಾಮಿತ್ವ ತಾನಾಗಿಯೇ ಇಡಿ ದೇಶದಲ್ಲಿ ಒಂದು ಮಾದರಿ ಆಗಬಲ್ಲದು ಮತ್ತು ಆಗುತ್ತಿದೆ ಕೂಡ